ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ವಯನಾಡು ಕ್ಷೇತ್ರದಿಂದಲೇ ಸ್ಪರ್ಧಿಸಲಿದ್ದಾರೆ ಎಂದು ಕಾಂಗ್ರೆಸ್ ಸಂಸದ ಕೆ ಮುರಳೀಧರನ್ ಹೇಳಿದ್ದಾರೆ ಈಗಿನ ವ್ಯವಸ್ಥೆಯನ್ನು ನಾನು ನಂಬುತ್ತೇನೆ ರಾಹುಲ್ ಗಾಂಧಿ ವಯನಾಡಿನಿಂದ ಸ್ಪರ್ಧಿಸಲಿದ್ದಾರೆ ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಅವರು ಸುದ್ದಿಗಾರರಿಗೆ ತಿಳಿಸಿದರು ಕಣ್ಣೂರು ಹೊರತುಪಡಿಸಿ ಕೇರಳದ ಎಲ್ಲಾ ಹಾಲಿ ಸಂಸದರು ಅವೇ ಸ್ಪರ್ಧಿಸುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ವಯನಾಡು ಕ್ಷೇತ್ರದಿಂದಲೇ ಸ್ಪರ್ಧಿಸಿದರು ಎಸ್ ಉತ್ತರ ಭಾರತದಲ್ಲಿ ಕಷ್ಟ ಬಿಜೆಪಿ ಅಲೆಯಲ್ಲಿ ರಾಮ ಮಂದಿರದ ಅಲೆಯಲ್ಲಿ ಮೋದಿ ಅಲೆಯಲ್ಲಿ ಉತ್ತರ ಭಾರತದಲ್ಲಿ ಕಷ್ಟ ಈಗಾಗ ವಯನಾಡಲ್ಲಿ ಮತ್ತೆ ನಿಂತ್ಕಂಡ್ರೆ ಗೆಲ್ತಾರೆ ಕರ್ನಾಟಕಕ್ಕೆ ಬರ್ತಾರೆ ಅಂತ ಸುದ್ದಿ ನೋಡಬೇಕು ಬಟ್ ವೈನಾಡಲ್ಲಿ ನಿಂತಿದ್ದರು ಸಂಸದರಾಗಿದ್ದರು ಮೋದಿ ಹೆಸರಿನ ವಿರುದ್ಧ ಮಾತಾಡಿದ್ರು ಸಂಸದ ಸ್ಥಾನ ಅನರ್ಹಗೊಂಡಿತ್ತು ಮತ್ತೆ ಅದನ್ನು ವಾಪಸ್ ತಗೊಂಡ್ರು ಕೋರ್ಟ್ಗೆ ಹೋಗಿ ಹಿಂಗೆಲ್ಲ ಆಗೈತಿ ಸಲ ವೈನಾಡಲ್ಲಿ ನಿಂತ್ಕೋತಾರೆ ಮತ್ತೆ ಅಂತ ಅಲ್ಲಿ ಸ್ಥಳೀಯ ನಾಯಕರು ಹೇಳೋರೆ ಬಟ್ ನೋಡಬೇಕು ಆಬ್ವಿಯಸ್ಲಿ ದಕ್ಷಿಣ ಭಾರತದಲ್ಲಿ ಒಂದು ಕಡೆ ನಿಂತ್ಕೊಂಡೆ ನಿಂತ್ಕೋತಾರೆ ಎರಡೂ ಕಡೆ ನಿಂತರೆ ಒಂದೇ ಕಡೆ ಅಂದರೂ ದಕ್ಷಿಣ ಭಾರತ್ವೇ